ಪ್ರತಿಯೊಬ್ಬರು ಅನ್ನ ಅಂತೂ ಪ್ರತಿದಿನ ಬಳಸೇ ಬಳಸ್ತಾರೆ ಅಲ್ವಾ, ಹೆಚ್ಚಿನವರು ಬಳಸ್ತಾರೆ. ಆದ್ರೆ ಅನ್ನ ಅಂದ್ರೆ ವೈಟ್ ರೈಸ್ ತುಂಬಾ ಜನ ಬಳಸೋದು, ಅಂದ್ರೆ ಬಿಳಿ ಅಕ್ಕಿಯಿಂದ ಅನ್ನ ಮಾಡಿ ಊಟ ಮಾಡ್ತಾರೆ. ಆದ್ರೆ ನಮ್ಮ ಆರೋಗ್ಯಕ್ಕೆ ಅದಕ್ಕೆ ಬದಲಾಗಿ ಕೆಂಪಕ್ಕಿ ಅನ್ನ ಅನ್ನೋದು ತುಂಬಾನೇ ಒಳ್ಳೆಯದು. ಬಿಳಿ ಅನ್ನಕ್ಕೆ ಹೋಲಿಸಿದ್ರೆ ಕೆಂಪಕ್ಕಿ ಅನ್ನ ಮಾಡ್ಕೊಂಡು ಊಟ ಮಾಡೋದು ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು, ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನಾರ್ಮಲ್ ಆಗಿ ನಾವು ಬಳಸುವಂತಹ ಬಿಳಿ ಅಕ್ಕಿಯಲ್ಲಿ ಅದನ್ನ ಸಂಸ್ಕರಿಸುವಂತಹ ಅಥವಾ ಅದನ್ನ ಪ್ರೊಸೆಸಿಂಗ್ ಮಾಡುವಾಗ ಅದನ್ನ ಫುಲ್ ಪಾಲಿಶ್ ಎಲ್ಲ ಮಾಡ್ತಾರೆ. ಅದರಿಂದಾಗಿ ಅದರಲ್ಲಿರುವಂತಹ ಪೋಷಕಾಂಶಗಳು, ಹೆಚ್ಚಿನವುಗಳು ನಾಶವಾಗಿರ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಸಿಗ್ಬೇಕು ಅಂತಾದ್ರೆ ನಾವು ಕೆಂಪಕ್ಕಿ ಅನ್ನವನ್ನ ಬಳಸಬಹುದು. ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಸಿಗ್ತವೆ ಇದರಲ್ಲಿ, ಹಾಗೆಯೇ ನಾರಿನಾಂಶ ಕೂಡ ಹೇರಳವಾಗಿ ಇರುತ್ತೆ. ಇನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಇದರಿಂದಾಗಿ. ಇನ್ನು ಕೆಂಪಕ್ಕಿ ಅನ್ನ ಬಳಸೋದು ನಮಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ, ಯಾರಿಗೆ ದೇಹದ ತೂಕ ಕಡಿಮೆ ಮಾಡಬೇಕು ಅಂತ ಇರುತ್ತೆ, ತೂಕವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ಈ ಕೆಂಪಕ್ಕಿ ಅನ್ನವನ್ನ ಬಳಸಬಹುದು. ಬಿಳಿ ಅಕ್ಕಿ ಅನ್ನಕ್ಕೆ ಬದಲಾಗಿ ನಾವು ಕೆಂಪಕ್ಕಿ ಅನ್ನವನ್ನ ಬಳಸೋದ್ರಿಂದ ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ ದೇಹದ ತೂಕ ನಿಯಂತ್ರಣಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೆಯೇ ಶುಗರ್ ಪೇಷಂಟ್ಸ್ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುವಾಗ ಅನ್ನ ಊಟ ಮಾಡೋದೇ ಅವಾಯ್ಡ್ ಮಾಡಬೇಕು ಅಂತಾನೆ ಹೇಳ್ತಾರೆ. ಆದ್ರೆ ನಾವು ಬಿಳಿ ಅಕ್ಕಿ ಅನ್ನ ಏನಾದ್ರೂ ನಾವು ಬಳಸ್ತಾ ಇದ್ರೆ ಅದರ ಬದಲಾಗಿ ನಾವು ಕೆಂಪಕ್ಕಿ ಅನ್ನನ ಬಳಸೋದು ಸ್ವಲ್ಪ ಮಟ್ಟಿಗೆ ನಮಗೆ ಶುಗರ್ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಇದರಲ್ಲಿ ನಾರಿನಂಶ ಹೇರಳವಾಗಿ ನಮಗೆ ಸಿಗೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬರಬಾರದು ಅಂತಾದ್ರೆ ಕೂಡ ನಾವು ಇದನ್ನ ಬಳಸಬಹುದು. ಅಜೀರ್ಣ ಆಗುತ್ತೆ ಕೆಲವೊಬ್ಬರಿಗೆ ಬಿಳಿ ಅಕ್ಕಿ ಅನ್ನ ತಿಂದಾಗ, ಹಾಗೇನೆ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅಲ್ವಾ. ಸೊ ಅವುಗಳನ್ನೆಲ್ಲ ದೂರ ಇಡಬಹುದು ಅಂತಾದ್ರೂ ಕೂಡ ನಾವು ಕೆಂಪಕ್ಕಿ ಅನ್ನವನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಹಾಗೇನೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರದು ಅಂತಾದ್ರೆ ಕೂಡ ನಾವು ಕೆಂಪಕ್ಕಿ ಅನ್ನವನ್ನ ಬಳಸಬಹುದು. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರೋದ್ರಿಂದ, ಹಾಗೇನೆ ನಾರಿನಂಶ ಎಲ್ಲ ಕೂಡ ಹೇರಳವಾಗಿ ಸಿಗೋದ್ರಿಂದ ಕೆಂಪಕ್ಕಿ ಅನ್ನವನ್ನ ಬಿಳಿ ಅಕ್ಕಿ ಅನ್ನದ ಬದಲಾಗಿ ನಾವು ಬಳಸೋದು ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ನಾವು ದಿನದಲ್ಲಿ ಒಂದು ಸಾರಿನಾದ್ರೂ ಅಟ್ಲೀಸ್ಟ್ ಕೆಂಪಕ್ಕಿ ಅನ್ನವನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೋಡಿದ್ರಲ್ಲ ಕೆಂಪಕ್ಕಿ ಅನ್ನ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.